ನಮಸ್ಕಾರ, ನಾನು ಕವನಾ ನಾಯಕ್. ಇವತ್ತು ನಾವು ನಿಮಗೆ ಒಂದು ಹೊಸ ಪ್ರಾಡಕ್ಟ್ನ ತೋರಿಸ್ತೀವಿ, ಅದು ಸ್ಪಾಂಜ್ ವೈಪ್ಸ್. ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡುವಂತಹ ಒಂದು ಪ್ರಾಡಕ್ಟು ಸ್ಪಾಂಜ್ ವೈಪ್ಸ್ ಅಂತ. ಇದು ಕಿಚನಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಟೈಲ್ಸನ್ನು ಕ್ಲೀನ್ ಮಾಡೋದಕ್ಕೆ, ಗ್ಯಾಸ್ ಕ್ಲೀನ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಎಣ್ಣೆ ಏನಾದರೂ ಬಿದ್ದರೆ ಅದನ್ನು ಈಸಿಯಾಗಿ ಇದರಲ್ಲಿ ಈ ಸ್ಪಾಂಜ್ ವೈಪಲ್ಲಿ ತೆಗಿಬೋದು. ಇದು ಮಲ್ಟಿಪರ್ಪಸ್ ಅಬ್ಸಾರ್ಬೆಂಟ್ ಸ್ಪಾಂಜ್ ವೈಪ್ಸ್. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸ್ಪಾಂಜ್ ವೈಪ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಸಿಂಕ್, ಗ್ಯಾಸ್ ಸ್ಟೌವ್, ರೆಫ್ರಿಜಿರೇಟರ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಇದನ್ನಿವಾಗ ಓಪನ್ ಮಾಡೋಣ. ನೋಡಿ, ಇದರಲ್ಲಿ ಮೂರು ಪೀಸ್ ಕೊಟ್ಟಿರ್ತಾರೆ, ಮೂರು ಕಲರ್ದು ಮೂರು ಪೀಸ್ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಮೂರು ಪೀಸ್ ಮೂರು ಕಲರು. ಇದನ್ನು ನೀವು ಸಿಂಕ್ಗೆ, ಗ್ಯಾಸ್ ಸ್ಟೌವ್ಗೆ ಒಂದು ಯೂಸ್ ಮಾಡ್ಬೋದು. ಫಸ್ಟಿಗೆ ಇದನ್ನು ಈ ರೀತಿ ಚೆನ್ನಾಗಿ ತೊಳ್ಕೋಬೇಕು. ಆಮೇಲೆ ಇದನ್ನು ನೀರನ್ನು ಹಿಂಡಬೇಕು. ಇವಾಗ ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಗ್ಯಾಸ್ ಸ್ಟೌವ್ ಗಲೀಜಾಗಿದೆ. ಇದನ್ನು ಕ್ಲೀನ್ ಮಾಡೋಕ್ಕೆ ಇದು ಯೂಸ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಬಟ್ಟೆಗಿಂತ ಇದೇ ಚೆನ್ನಾಗಿರುತ್ತೆ. ನೋಡಿ ನೋಡಿ, ಏನೂ ಆಗಿಲ್ಲ, ಅದು ನೀರನ್ನು ಅಬ್ಸರ್ವ್ ಮಾಡಿದೆ. ಇವಾಗ ಇಲ್ಲಿ ಟೈಲ್ಸ್ ಮೇಲೆ ಒರೆಸಿದ್ರೆ ಕ್ಲೀನೂ ಆಗುತ್ತೆ, ಮತ್ತು ಅದು ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೀರು ಎಲ್ಲ ಏನೇ ಇದ್ರೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ, ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಏನೂ ಆಗಿಲ್ಲ, ಅದು ನೀರನ್ನು ಅಬ್ಸರ್ವ್ ಮಾಡಿದೆ. ಇವಾಗ ಇಲ್ಲಿ ಎಣ್ಣೆ ಚೆಲ್ಲಿದೆ, ಇದರಿಂದ ಕ್ಲೀನ್ ಮಾಡೋಣ. ಇವಾಗ ನೋಡಿ, ಈ ರೀತಿ ಕ್ಲೀನ್ ಮಾಡ್ಬೋದು. ನೋಡಿ, ಎಣ್ಣೆನೂ ಚೆಲ್ಲಿದ್ದು ಕ್ಲೀನ್ ಆಗಿದೆ. ಇನ್ನೊಂದು ಸತಿ ಹಿಂಗೆ ಮಾಡೋಣ. ನೋಡಿ, ಕ್ಲೀನ್ ಆಗಿದೆ. ಮತ್ತು ಜಿಡ್ಡು ಹಿಡಿಯಲ್ಲ. ಬಟ್ಟೆಯಿಂದ ಮಾಡಿದ್ರೆ ಜಿಡ್ಡು ಹಿಡಿಯುತ್ತೆ, ಆದರೆ ಇದಕ್ಕೆ ಜಿಡ್ಡು ಇಲ್ಲ, ಮತ್ತು ಎಣ್ಣೆನೂ ಚೆಲ್ಲಿದ್ದು ಕ್ಲೀನ್ ಆಗುತ್ತೆ. ಇದು ತುಂಬ ಅನುಕೂಲ ಆಗುತ್ತೆ. ಇದನ್ನು ವಾಪಸ್ ನಾವು ತೊಳ್ಕೊಂಡು ನೀರನ್ನು ಚೆನ್ನಾಗಿ ಹಿಂಡಿ ವಾಪಸ್ ಇದನ್ನು ಒಣಗಕ್ಕೆ ಇಡೋಣ. ಇದನ್ನು ನೀವು ಒಂದು ಸಾರಿ ಬಳಸಿದ್ಮೇಲೆ ವಾಶ್ ಮಾಡಿಬಿಟ್ಟು ಒಣಗಿಸ್ಬೋದು. ಆದರೆ ಗ್ಯಾಸ್ ಬಿಸಿಯಾಗಿರುವಾಗ ಇದನ್ನು ಯೂಸ್ ಮಾಡಬೇಡಿ, ಇದು ಕಟ್ಟಾಗುತ್ತೆ. ಮತ್ತು ಶಾರ್ಪ್ ಎಜ್ಜಿ ಇರೋ ಕಡೆಯಲ್ಲಿ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ನೀವು ಫಾಲೋ ಮಾಡಿದರೆ ಇದು ತುಂಬ ದಿನ ನಿಮಗೆ ಯೂಸ್ ಮಾಡೋಕ್ಕೆ ಬರುತ್ತೆ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಇದು ತುಂಬ ಇಷ್ಟ ಆದರೆ ನೀವು ಇದನ್ನು ತರಿಸ್ಕೊಂಡು ಯೂಸ್ ಮಾಡಿ ನೋಡಿ. ನೋಡಿದ್ರಲ್ವಾ, ಇದು ನಿಮಗೆ ಇಷ್ಟ ಆಗಿದೆ ಅಲ್ವಾ? ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.